ರಾಮರಾಜನ್ ಬಟ್ಟೆಗಳು ಭಾರತದ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳನ್ನು ಬಿಂಬಿಸುವಂತದ್ದು. ಯಾವುದೇ ಹಬ್ಬ ಹರಿದಿನಗಳು ಇರಲಿ, ಶುಭ ಸಮಾರಂಭಗಳಿಗೆ ರಾಮರಾಜನ್ ಬಟ್ಟೆಗಳೇ ಮೆರಗು ನೀಡುವಂತದ್ದು. ಭಾರತೀಯ ಸಂಸ್ಕೃತಿ ನಶಿಸಿ ಹೋಗುತ್ತಿರುವ ಇಂದಿನ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಾಟನ್ ಬಟ್ಟೆಗಳು, ಕಾಟನ್ ಪಂಚೆ, ಕಾಟನ್ ಶೇಡ್ಸ್ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಕಾಟನ್ ಹೊಸ ವಿನ್ಯಾಸದ ಬಟ್ಟೆಗಳನ್ನು ಹೊಂದಿರುವ ರಾಮರಾಜನ್ ಕಾಟನ್ ಶೋರೂಮ್ ಸಂಸ್ಥೆ ಜನತೆಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡುತ್ತಾ ಬರುತ್ತಿದೆ. ಇದೀಗ ಧಾರವಾಡದ ಜನತೆಗೆ ಇದರ ಉಪಯೋಗವಾಗುವಂತೆ ಅಕ್ಷಯ ತೃತೀಯದಂದು ಧಾರವಾಡದಲ್ಲಿ ನೂತನವಾಗಿ ರಾಮರಾಜನ್ ಕಾಟನ್ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತ ಶೋರೂಮ್ ಮಳಿಗೆ ಇಂದು ಪ್ರಾರಂಭಗೊಂಡಿದೆ. ಕರ್ನಾಟಕದಲ್ಲಿಯ ಧಾರವಾಡದಲ್ಲಿಂದು 58ನೇ ಶೋರೂಮ್ ಆಗಿದ್ದು, ರಾಮರಾಜನ ಎಲ್ಲ ತರಹದ ಬಟ್ಟೆಗಳು ಧಾರವಾಡದ ಗ್ರಾಹಕರಿಗೆ ದೊರಕುವ ಉದ್ದೇಶದಿಂದ ಇಂದು ಧಾರವಾಡದಲ್ಲಿ ನೂತನ ಮಳಿಗೆಯನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಮಳಿಗೆಯನ್ನ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಕೆಬಿ ಗುಡಸಿಯವರು, ಅತ್ಯುತ್ತಮ ಎಲ್ಲ ತರಹದ ಕಾಟನ್ ಬಟ್ಟೆಗಳು ಹಾಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಲ್ಲಿ ಲಭ್ಯವಿರುತ್ತದೆ ಹಾಗೂ ಸಾಂಪ್ರದಾಯಿಕವಾಗಿ ಸಿಗುವಂತ ರಾಮರಾಜನ್ ಶೋರೂಮ್ನಲ್ಲಿ ಸಿಗುವ ವ್ಯವಸ್ಥೆ ಮಾಡಲಾಗಿದೆ. ಧಾರವಾಡದ ಎಲ್ಲಾ ಗ್ರಾಹಕರು ಮತ್ತು ಸುತ್ತಮುತ್ತಲಿನ ಜನರು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ನಮಗೆ ಆಶೀರ್ವದಿಸುವಂತೆ ವಿನಂತಿಸಿಕೊಂಡರು. ಧಾರವಾಡದಲ್ಲಿ ಇನ್ನೊಂದು ಔಟ್ಲೆಟ್ನ ಓಪನ್ ಮಾಡ್ತಾ ಇರೋದು ನಿಜವಾಗಿ ಖುಷಿ ಸಿಗುತ್ತೆ. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಎ ಶಾಪ್, ಇಟ್ ಈಸ್ ದ ಪ್ಲೇಸ್ ವೇರ್ ಕಲ್ಚರ್ ಈಸ್ ಬೀಂಗ್ ಕಂಟಿನ್ಯೂ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಬಟ್ಟೆ ಅಂಗಡಿ ಬೇರೆ, ನಮ್ಮ ಕಲ್ಚರನ್ನು ಮುಂದೆ ತಗೊಂಡು ಹೋಗು ಬಟ್ಟೆ ಅಂಗಡಿ ಬೇರೆ. ಆ ದೃಷ್ಟಿಯೊಳಗೆ ಈ ರಾಮರಾಜ್ ಕಾಟನ್ ಏನಿದೆಯಲ್ಲ, ಇದು ನಮ್ಮ ಕಲ್ಚರ್ನ ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋ ಒಂದು ಅಂಬಾಸಡರ್ ಅಂತ ನಾನು ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಕಲ್ಚರ್ ನೀವು ನಶಿಸಿ ಹೋಗ್ತಾ ಇದೆಯಲ್ಲ, ಅದಕ್ಕೆ ಮತ್ತೆ ಮರುಜೀವ ಕೊಡ್ತಾ ಇರೋ ಒಂದು ಕ್ಯಾಟಲಿಸ್ಟ್ ಇದೆ. ಇಲ್ಲದೆ ಹೋದರೆ ಈ ನಮ್ಮ ಕಲ್ಚರು, ಪಂಚೆ, ಲುಂಗಿ ಎಲ್ಲದಕ್ಕೂ ಸಹಿತ ಎಂದು ನಾವು ಇನ್ನು ಬಿಟ್ಟು ಹೋಯ್ತಪ್ಪ, ಇನ್ನು ವೆಸ್ಟರ್ನ್ ವರ್ಲ್ಡ್ ಒಳಗೆ ನಾವು ಮರ್ಜ್ ಆಗ್ತಾ ಇದ್ದೀವ ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ಇವರೇನು ಬಂದ್ರಲ್ಲ, ಸೊ ಇನ್ನು ಕಲ್ಚರ್ ಮುಂದೆ ಓದಲಿಕ್ಕೆ ಸಾಧ್ಯ ಇದೆ ಅಂತ ಒಂದು. ಅದ್ರ ಜೊತೆ ನಾನು ನೋಡಿದ ಹಾಗೆ ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ದ ಕ್ವಾಲಿಟಿ. ಕ್ವಾಲಿಟಿ ಕಲ್ಚರ್ ಎರಡು ಇರೋದ್ರಿಂದ ಪ್ಲಸ್ ಕಮಿಟ್ಮೆಂಟ್ ಇರೋದ್ರಿಂದ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಔಟ್ಲೆಟ್ಸ್ ಆಗ್ತಾ ಇದೆ, ಇಷ್ಟೊಂದು ಫಾಸ್ಟಾಗಿ ಗ್ರೋ ಆಗೋದು ನೋಡಿದರೆ ನಮ್ಮ ದೇಶೀಯ ಸಂಸ್ಕೃತಿಗೆ ಮತ್ತು ನಮ್ಮ ನಾವೇನು ಹೇಳ್ತೀವಲ್ಲ ಲೋಕಲ್ ವೋಕಲ್ ಎರಡೂ ಇಟ್ಕೊಂಡಾಗ ನಮಗೆ ಒಂದು ಒಳ್ಳೆಯ ವಸ್ತುಗಳನ್ನು ಕೊಡುವಂಥ ಒಂದು ಜಾಗ ಆಗ್ತದೆ. ಅದ್ರ ಜೊತೆಗೆ ಒಳಗೆ ಬಂದಾಗ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಯುತ್ತದೆ. ಈಗ ಈ ಒಂದು ಸಂಸ್ಥೆ ಮತ್ತು ಎಲ್ಲ ಅಂಗಡಿಗಳು ಇನ್ನೂ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಲೆಟ್ ದೆಮ್ ಕ್ರಾಸ್ ದ ಬಾರ್ಡರ್ ಆಲ್ಸೋ. ಶಿಶುವನ್ನ ಕ್ರಾಸ್ ಮಾಡಿ ಹೊರಗಡೆನೂ ಹೋದಾಗ ಈಗ ನಮ್ಮಲ್ಲಿ ನೀವು ನೋಡಿದರೆ ಯುರೋಪಲ್ಲಿ, ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ ಭಾರತೀಯರು ಇಷ್ಟೊಂದು ಜನ ಇದ್ದಾರೆ. ಅವ್ರು ಏನೇ ಬೇಕಾದ್ರೆ ಬಂದಾಗ ಇಲ್ಲಿಂದ ಭಾಳಷ್ಟು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅಂತ ಒಂದು ಸ್ಥಿತಿ ಇರಬೇಕಾದ್ರೆ ಅಲ್ಲಿನ ಒಂದು ಯಾವ್ದಾರು ಇಂಥ ಒಂದು ಔಟ್ಲೆಟ್ ಬಂದ್ರೆ ನಿಜವಾಗಿ ಒಂದು ಬಹಳ ಒಳ್ಳೆಯ ಔಟ್ಲೆಟ್ ಆಗಿ ಕನ್ವರ್ಟ್ ಆಗಲಿ ಸಾಧ್ಯ. ಆ ರೀತಿ ಈ ಒಂದು ಸಂಸ್ಥೆ ಅಂತೂ ಅಂಗಡಿಗಳು ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಹೆಸರು ಮಾಡಲಿ ಅಂತ ನಾನು ಆಶಿಸ್ತೇನೆ.
ಇದೇ ಮೊದಲಿನ ಗ್ರಾಹಕರಾದ ಉಳುವಪ್ಪ ದಸ್ನೂರು ತಮಗೆ ಬೇಕಾದಂತಹ ಬಟ್ಟೆಗಳನ್ನು ಖರೀದಿಸಿ ರಾಮರಾಜನ ಶೋರೂಂನ ಮೊದಲ ಗ್ರಾಹಕರಾಗಿ ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜನರಲ್ ಮ್ಯಾನೇಜರ್ ಶಶೀಂದ್ರ ನಾಯರ್ ಹಾಗೂ ಶೋರೂಂ ಮಾಲೀಕರಾದ ರವಿ ರಾಯ್ಬಾಗಿ, ಗ್ರಾಹಕರಿಗೆ ಸಿಗುವಂತಹ ಸೌಲಭ್ಯಗಳು ಹಾಗೂ ಮದುವೆ ಸಮಾರಂಭ ಇತರೆ ಎಲ್ಲ ಸಮಾರಂಭಕ್ಕೆ ರಾಮರಾಜನ್ ಮಳಿಗೆ ಅತ್ಯುತ್ತಮ ಮಳಿಗೆಯಾಗಿದೆ ಎಂದು ತಿಳಿಸಿದರು. ನಮಸ್ಕಾರ ಧಾರವಾಡದ ಗ್ರಾಹಕರೇ, ಇವತ್ತು ರಾಮರಾಜನ 58ನೇ ಅಂಗಡಿ ಕರ್ನಾಟಕದಲ್ಲಿ 58ನೇ ಅಂಗಡಿ ಇವತ್ತು ಧಾರವಾಡದಲ್ಲಿ ಓಪನ್ ಆಗಿದೆ. ನಮಗೆ ಹೆಮ್ಮೆಯ ಸುದ್ದಿ ಇದು. ನಾವು ನಿಮ್ಗೆ ತಿಳಿದ ಮಟ್ಟಿಗೆ ರಾಮರಾಜನ ಪ್ರಾಡಕ್ಟು ಭಾರತದ ಸಂಸ್ಕೃತಿ ಪರಂಪರೆ ಸಂಪ್ರದಾಯನ ಬಳಸುವಂಥ ಪ್ರಾಡಕ್ಟ್ಸ್. ಯಾವುದೇ ಹಬ್ಬ ಇರಲಿ ಅಥವಾ ಹರಿದಿನ ಇರಲಿ, ಎನಿ ಶುಭ ಕಾರ್ಯಗಳಿರಲಿ, ನಮ್ಮ ಬಟ್ಟೆ ಯೂಸ್ ಮಾಡ್ತೀವಿ. ಸೊ ನಾವು ಇವತ್ತು ಚನ್ನಬಸಪ್ಪ ಅಂತ ನಮ್ಮ ಫ್ರಾಂಚೈಸಿ ಅವರು, ಇವರು ಕೂಡ ನಾವು ಅಸೋಸಿಯೇಟ್ ಆಗಿ 58ನೇ ಅಂಗಡಿ ಕರ್ನಾಟಕದಲ್ಲಿ ಇವತ್ತು ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವೆರೈಟಿ ಬಟ್ಟೆಗಳು ನಮ್ಮಲ್ಲಿ ಸಿಗುತ್ತೆ. ಮಕ್ಕಳಿರಲಿ, ಚಿಕ್ಕ ಮಕ್ಕಳಿರಲಿ, ವಯಸ್ಸಾದವರಿರಲಿ, ಹೆಣ್ಮಕ್ಳಿರಲಿ, ಹುಡುಗರಿರಲಿ, ಆಮೇಲೆ ಯಂಗ್ಸ್ಟರ್ಸ್ಗೋಸ್ಕರ ನಾವು ವೆಲ್ಕ್ರೋ ಪಂಚೆ ಬಂದಿದ್ದೀವಿ. ವೆಲ್ಕ್ರೋ ಅಂದರೆ ಅವ್ರ ದುಡ್ಡಕ್ಕೆ ಬರ್ದಿದ್ರು ಕೂಡ ಅದನ್ನು ಅಂಟಿಸುವಂಥ ಪಂಚೆ, ಅದನ್ನು ತಂದಿದ್ದೀವಿ. ಮದುವೆಗಳಿಗೆ ನಮ್ಮಲ್ಲಿ ಸಿಲ್ಕ್ ಇದೆ. ಹಲವು ರೀತಿಯ ಉಡುಗೆ ತೊಡುಗೆಗಳು ನಾವು ರಾಮರಾಜನಲ್ಲಿ ಇಂಪ್ರೂಸ್ ಮಾಡ್ತೀವಿ. ಇವತ್ತು ಈ 58ನೇ ಅಂಗಡಿ ಇರೋದು ನಮಗೆ ಬಹಳ ಹೆಮ್ಮೆಯ ಸುದ್ದಿ ಇತ್ತು. ನಾವು ಬಂದು ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದ್ರೆ ಬಂದು ನಮ್ಮನ್ನು ಆಶೀರ್ವದಿಸಿ ನಿಮಗೆ ಬೇಕಾದಂಥ ಪ್ರಾಡಕ್ಟನ್ನು ಬಂದು ತೊಗೊಳ್ಳಿ. ನಮ್ಮಲ್ಲಿ ಕ್ವಾಲಿಟಿ ಸಿಗುವಂಥ ಬಟ್ಟೆಗಳು ಏನಿದೆ, ನಿಮಗೆ ಯಾವುದೇ ಶುಭ ಕಾರ್ಯಗಳಿಗೂ ನಮ್ಮಲ್ಲಿ ಬಟ್ಟೆಗಳು ಸಿಗೋದುಂಟು. ದಯವಿಟ್ಟು ನೀವೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸಬೇಕು. ನನ್ನ ಫ್ರಾಂಚೈಸಿ ಚನ್ನಬಸಪ್ಪ ಅವರು ಹೇಳ್ತೀನಿ. ನಮಸ್ಕಾರ ಧಾರವಾಡದ ಜನತೆಗೆ. ಬಹಳ ಸಂತೋಷದ ವಿಷಯ, ನಮ್ಮ ಸುಮಾರು ದಿನದ ಕೋರಿಕೆ ಧಾರವಾಡದಲ್ಲಿ ಒಂದು ರಾಮರಾಜ್ ಕಾಟನ್ ಶೋರೂಮ್ ಓಪನ್ ಮಾಡಬೇಕನ್ನು. ಸೊ ಇವತ್ತು ಅದು ಆ ಕಾಲ ಕೂಡ ಬಂದಿದೆ. ಮತ್ತು ಇವತ್ತು ನಾವು ತಮ್ಮೆಲ್ಲರ ಸೇವೆಗಾಗಿ ರಾಮರಾಜ್ ಕಾಟನ್ ಶೋರೂಮ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ ಆಶೀರ್ವದಿಸಿ ಎಲ್ಲರೂ ಬನ್ನಿ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಎಲ್ಲ ರಾಮರಾಜನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.